ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಹೆಸರು ಬೇಳೆ ಪಕೋಡ. ಸಿಂಪಲ್ ಆಗಿ ಮಾಡುವಂತ ಪಕೋಡ, ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಮೊದಲಿಗೆ ಇವಾಗ ಒಂದು ಬೌಲ್ ನ ಇಟ್ಕೊಂಡಿದೀನಿ, ಇದಕ್ಕೆ 1½ ಕಪ್ ಅಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಹೆಸರು ಬೇಳೆನ ಹಾಕೊಂಡು ಇದು ಬೇಳೆನ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡು ಇದು ಮುಳುಗುವಷ್ಟು ನೀರನ್ನ ಹಾಕೊಂಡು ಒಂದ್ 2-3 ಗಂಟೆ ಟೈಮು ಚೆನ್ನಾಗಿ ನೆನ್ಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಾಂದ್ರೆ ಓವರ್ ನೈಟ್ ಕೂಡ ನೆನ್ಸ್ಬೋದು. ನೋಡ್ತಾ ಇರ್ಬೋದು ಇವಾಗ ಹೆಸರು ಬೇಳೆ ಚೆನ್ನಾಗಿ ನೆಂದಿದೆ. ಇದೀಗ ನೀರ್ ಬೇರೆ ಕಾಳು ಬೇರೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಇಟ್ಕೊಂಡು ಹೆಸರು ಬೇಳೆನ ಒಂದ್ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದ್ 10 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ, ಸಿಪ್ಪೆನ ತೆಗ್ದು ಹಾಕೊಳ್ಳಿ. ಒಂದ್ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನ ಸ್ವಲ್ಪ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನೀರನ್ನ ಹಾಕೋದಿಕ್ ಹೋಗ್ಬೇಡಿ, ಹಾಗೇನೆ ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಆಗಿದೆ ಅಂತ ಹೇಳಿ. ಬೇಕಿದ್ರೆ ತರತರಿಯಾಗಿ ಕೂಡ ರುಬ್ಕೋಬಹುದು, ಸಾಫ್ಟ್ ಆಗಿ ರುಬ್ಬೇಕಂತ ಏನಿಲ್ಲ. ನೋಡ್ತಾ ಇರ್ಬೋದು ಇವಾಗ ರುಬ್ಬಿರುವಂತ ಮಿಶ್ರಣನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದ್ 5 ಹಸಿರುಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಮತ್ತೆ 1 ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಇಷ್ಟ ಇಲ್ಲ ಅಂದ್ರೆ ಧನಿಯಾ ಪೌಡರ್ನು ಕೂಡ ಹಾಕೋಬಹುದು. 1 ಸ್ಪೂನ್ ಅಷ್ಟು ಸೋಂಪ್ ಪುಡಿನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ರೆಡ್ ಚಿಲಿ ಪೌಡರ್ನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತೆ ಒಂದ್ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಇದನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರ್ ಹಾಕಿ ಮಿಕ್ಸ್ ಮಾಡೋದಿಕ್ ಹೋಗ್ಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಹಾಕಿ ಮಿಕ್ಸ್ ಮಾಡೋದ್ ಬೇಡಿ, ಅದ್ರಲ್ಲಿರೋ ನೀರಿನ ಅಂಶದಲ್ಲೇ ಚೆನ್ನಾಗಿ ಗಟ್ಟಿಯಾಗಿ ಕಲ್ಸ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ. ಹಿಂಗು ಆಪ್ಷನಲ್ಲು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಇದು ರೆಡಿ ಆಗಿದೆ ಬ್ಯಾಟರು. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಬೋಂಡ ಎಲ್ಲ ಯಾವ ರೀತಿಯಾಗಿ ಬಿಡ್ತೀವಿ ಆ ರೀತಿಯಾಗಿ ಬಿಡಿ. ಸ್ವಲ್ಪ ದೊಡ್ಡ ಸೈಜಿಗೆ ಬಿಡಕ್ ಹೋಗ್ಬೇಡಿ, ಒಳಗಡೆ ಇಟ್ಟು ಬೇಯಬೇಕು. ಸೊ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಹುಂಡೆಗಳನ್ನ ಬಿಟ್ಕೋಬೇಕಾಗುತ್ತೆ. ಬಿಟ್ಕೊಂಡ್ಮೇಲೆ ಒಂದ್ 2-3 ನಿಮಿಷ ಆದ್ಮೇಲೆ ಮತ್ತೆ ತಿರುವಾಕೊಂಡು ಬೇಯಿಸ್ಕೊಳ್ಳಿ. ಇಷ್ಟು ಕಲರ್ ಬಂದ್ರೆ ಸಾಕು, ಇವಾಗ ಪಕೋಡ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಒಳಗಡೆ ಸಾಫ್ಟ್ ಆಗಿರುತ್ತೆ, ಮೇಲ್ಗಡೆ ಕ್ರಂಚಿ ಆಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್. ಅಂತೂ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಮಾಡ್ಕೊಟ್ರೆ. ಟೀ ಟೈಮ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಪಕೋಡ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.